ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಮನೆ ಮತ್ತು ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಈ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದು ಅಥವಾ ತೂಕ ಕಡಿಮೆ ಮಾಡ್ಕೊಳ್ಳೋದು ಇದೆಯಲ್ಲ ತುಂಬ ಕಷ್ಟವಾದ ಕೆಲಸ ಆ್ಯಕ್ಚುಲಿ ನಾವು ಯಾವುದೇ ರೀತಿಯಲ್ಲಿ ಟ್ರೈ ಮಾಡಬಹುದು ಎಕ್ಸಸೈಸ್ ಮಾಡ್ತೀವಿ ವಾಕಿಂಗ್ ಜಾಗಿಂಗ್ ಬೇರೆ ಬೇರೆ ಥರದಲ್ಲಿ ಟ್ರೈ ಮಾಡ್ತೀವಿ ಫುಡ್ಡಲ್ಲಿ ಡಯಟ್ ಮಾಡ್ತಾರೆ ಕೆಲವೊಬ್ಬರು ಎಷ್ಟೇ ಮಾಡಿದರೂ ಕೂಡ ಈ ತೂಕ ಕಡಿಮೆ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಆಗಿಬಿಡುತ್ತೆ ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ತೂಕ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಸಿಂಪಲ್ ಆಗಿ ಕೆಲವು ನ್ಯಾಚುರಲ್ ಡ್ರಿಂಕ್ ಗಳನ್ನು ಹೇಗೆ ಮಾಡೋದು ಅನ್ನೋದನ್ನ ಹೇಳ್ತೀನಿ ಇದರಿಂದ ನಮಗೆ ಯಾವುದೇ ಸೈಡ್ ಎಫೆಕ್ಟ್ಸ್ ಕೂಡ ಇರೋದಿಲ್ಲ ಅದಕ್ಕಿಂತ ಜಾಸ್ತಿ ನಮಗೆ ಬೆನಿಫಿಟ್ಸ್ ಏ ಜಾಸ್ತಿ ವೆಯ್ಟ್ ಲಾಸ್ ನ ಜೊತೆಗೆ ಇನ್ನು ಬೇರೆ ಬೇರೆ ಬೆನಿಫಿಟ್ಸ್ ಗಳು ಕೂಡ ಇರುತ್ತೆ ಈ ನ್ಯಾಚುರಲ್ ಡ್ರಿಂಕ್ ಅಲ್ಲಿ ಅದು ಯಾವುದು ಯಾವುದು ನ್ಯಾಚುರಲ್ ಡ್ರಿಂಕ್ಸ್ ಅದನ್ನ ಹೇಗೆ ಮಾಡೋದು ಅದು ಯಾವ ತರ ಯೂಸ್ ಆಗುತ್ತೆ ಅನ್ನೋದನ್ನ ತಿಳ್ಕೊಬೇಕು ಅಂತ ಹೇಳಿದ್ರೆ ಇವತ್ತಿನ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ನೀವು ಯಾರಾದರೂ ಇನ್ನು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದು ತುಂಬ ಜನಕ್ಕೆ ತುಂಬಾ ಕಷ್ಟ ಆಗುತ್ತೆ ಬೇರೆ ಬೇರೆ ತರದಲ್ಲಿ ಟ್ರೈ ಕೂಡ ಮಾಡ್ತಾರೆ ಇವತ್ತಿನ ವಿಡಿಯೋದಲ್ಲಿ ನಾನು ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಕ್ಕೆ ಮೂರು ಹೆಲ್ದಿ ಡ್ರಿಂಕ್ ಗಳನ್ನು ಹೇಗೆ ಮಾಡಬಹುದು ಅನ್ನೋದನ್ನು ಹೇಳ್ತಾ ಹೋಗ್ತೀನಿ ಮೊದಲನೆಯದು ಇದರಲ್ಲಿ ಲೆಮನ್ ಪೀಲ್ ಟೀ ಅಥವಾ ನಿಂಬೆ ಹಣ್ಣಿನ ಸಿಪ್ಪೆಯ ಟೀ ಇದನ್ನ ಹೇಗೆ ಮಾಡೋದು ಅಂತ ಹೇಳ್ತೀನಿ ಈ ನಿಂಬೆ ಹಣ್ಣಿನ ಸಿಪ್ಪೆಯ ಪೌಡರ್ ಮಾಡೋದನ್ನ ಅಥವಾ ಅದರ ಬೆನಿಫಿಟ್ಸ್ ಗಳನ್ನ ನಾನು ಆಲ್ರೆಡಿ ಒಂದು ವಿಡಿಯೋ ಶೇರ್ ಮಾಡಿದೆ ಆ ವಿಡಿಯೋ ಕೂಡ ನೋಡಿ ಅದರ ಬೆನಿಫಿಟ್ಸ್ ಗಳನ್ನ ತಿಳ್ಕೊಳ್ಳೋದಕ್ಕೆ ಸೊ ಇವಾಗ ನಾನು ಲೆಮನ್ ಸಿಪ್ಪೆಯ ಪೌಡರ್ ಏನಿದೆ ನಿಂಬೆ ಹಣ್ಣಿನ ಸಿಪ್ಪೆಯ ಪೌಡರ್ ಅದನ್ನ ಯೂಸ್ ಮಾಡಿ ಟೀ ಹೇಗೆ ಮಾಡಬಹುದು ಅಥವಾ ವೆಯ್ಟ್ ಲಾಸ್ ಗೆ ಒಂದು ಡ್ರಿಂಕ್ ಅನ್ನ ಹೇಗೆ ರೆಡಿ ಮಾಡ್ಕೊಳ್ಬಹುದು ಅನ್ನೋದನ್ನ ಹೇಳ್ತೀನಿ ಇದನ್ನ ನಾವು ತುಂಬ ಈಸಿಯಾಗಿ ಮಾಡ್ಕೊಳ್ಬಹುದು ಫಸ್ಟಿಗೆ ನಾನು ಒಂದು ಪಾತ್ರೆನ ಬಿಸಿಗಿಟ್ಕೊಂಡು ಅದಕ್ಕೆ ಒಂದು ಲೋಟ ಆಗುವಷ್ಟು ನೀರನ್ನು ಹಾಕಿದ್ದೀನಿ ಅದಾದಮೇಲೆ ಒಂದು ಅರ್ಧ ಇಂಚ್ ಆಗುವಷ್ಟು ಶುಂಠಿನ ಜಜ್ಜಿ ಅದಕ್ಕೆ ಹಾಕಿದ್ದೀನಿ ಹಸಿ ಶುಂಠಿ ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಕ್ಕೆ ಎಲ್ಲ ತುಂಬಾ ಹೆಲ್ಪ್ ಆಗುವಂಥದ್ದು ನಮ್ಮ ಬಾಡಿಯಲ್ಲಿರೋ ಟಾಕ್ಸಿನ್ಸ್ ಎಲ್ಲ ಹೊರಗೆ ಹಾಕುತ್ತದು ಅದಾದಮೇಲೆ ಒಂದು ಪೀಸ್ ಆಗುವಷ್ಟು ಚಕ್ಕೆನ ಹಾಕ್ತಾ ಇದ್ದೀನಿ ನೀವು ಚಕ್ಕೆಯ ಪೌಡರ್ ಆದರೂ ಹಾಕ್ಕೊಳ್ಬಹುದು ಚಕ್ಕೆ ಪೌಡರ್ ಇದ್ದರೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಚಕ್ಕೆಯ ಪೌಡರ್ ಹಾಕಿ ಈ ಚಕ್ಕೆ ಕೂಡ ಹಾಗೆ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಕ್ಕೆ ಅಂತೂ ತುಂಬಾ ಹೆಲ್ಪ್ ಆಗುವಂಥದ್ದು ಹಾಗೆ ಒಂದು ಲವಂಗನ ಹಾಕ್ತಾ ಇದ್ದೀನಿ ಲವಂಗ ಡೈಜೆಷನ್ಗೆಲ್ಲ ತುಂಬಾ ಹೆಲ್ಪ್ ಆಗೋದ್ರಿಂದ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಕ್ಕೆ ಕೂಡ ತುಂಬಾ ಹೆಲ್ಪ್ ಮಾಡುತ್ತೆ ಅದಾದಮೇಲೆ ನಾನು ಲಿಂಬೆ ಹಣ್ಣಿನ ಸಿಪ್ಪೆಯ ಪೌಡರ್ ಏನಿದೆ ಅದನ್ನು ಒಂದು ಅರ್ಧ ಟೀಸ್ಪೂನ್ ಆಗುವಷ್ಟು ಹಾಕ್ತಾ ಇದ್ದೀನಿ ಜಾಸ್ತಿ ಹಾಕಿದರೆ ತುಂಬ ಕಹಿ ಬರುತ್ತದೋ ಸೊ ಸ್ವಲ್ಪನೇ ಹಾಕ್ತಾ ಇದ್ದೀನಿ ಅದಿಷ್ಟನ್ನು ಹಾಕಿ ನಾವು ಇದನ್ನು ಚೆನ್ನಾಗಿ ಕುದಿಸ್ಬೇಕು ಈ ಚಕ್ಕೆ ಶುಂಠಿ ಎಲ್ಲದರ ಟೇಸ್ಟ್ ಅಥವಾ ಫ್ಲೇವರ್ ಕರೆಕ್ಟಾಗಿ ಬಿಡಬೇಕು ಅಂತ ಹೇಳಿದರೆ ಅದರಲ್ಲಿರೋ ಸತ್ವ ನಮಗೆ ಕರೆಕ್ಟಾಗಿ ಸಿಗಬೇಕಂತ ಹೇಳಿದರೆ ಅದನ್ನು ಚೆನ್ನಾಗಿ ಕುದಿಸ್ಬೇಕಾಗತ್ತೆ ಈ ಲೆಮನ್ ಪೀಲ್ ಟೀ ಏನಿದೆ ಇದನ್ನು ಊಟ ಆದಮೇಲೆ ಕುಡಿದ್ರೆ ತುಂಬಾ ಒಳ್ಳೆಯದು ಇದು ನಾವು ತಿಂದಿರುವಂತಹ ಎಕ್ಸ್ಟ್ರಾ ಫ್ಯಾಟ್ ಅಥವಾ ಏನಾದರೂ ಜಿಡ್ಡಿ ಪದಾರ್ಥ ಎಲ್ಲ ಇರಬಹುದು ಇದನ್ನೆಲ್ಲ ಕರಗಿಸೋಕೆ ಎಕ್ಸ್ಟ್ರಾ ಕೊಬ್ಬನ್ನು ಕರಗಿಸೋಕೆ ತುಂಬ ಹೆಲ್ಪ್ ಮಾಡುತ್ತೆ ಆದ್ದರಿಂದ ಇದನ್ನು ಆದಷ್ಟು ಆಫ್ಟರ್ ಫುಡ್ ತಗೊಳ್ಳೋದು ಒಳ್ಳೆಯದು ದಿನಕ್ಕೆ ಒಂದು ಅಥವಾ ಎರಡು ಸಾರಿ ತಗೊಂಡ್ರೆ ಸಾಕಾಗುತ್ತೆ ಇದು ಸರಿಯಾಗಿ ಕುದ್ದ ಮೇಲೆ ಇದನ್ನು ಸೋಸ್ಕೊಂಡು ಬಿಸಿ ಬಿಸಿ ಇರುವಾಗಲೇ ಅಥವಾ ಬೆಚ್ಚಗೆ ಇರುವಾಗಲೇ ಕುಡಿಬೇಕು ಆವಾಗ ಇದು ವೆಯ್ಟ್ ಲಾಸ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ ಇದು ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಕ್ಕೆ ಮೊದಲನೇ ನ್ಯಾಚುರಲ್ ಡ್ರಿಂಕ್ ಇವಾಗ ಎರಡನೇದು ಹೇಳ್ತಾ ಹೋಗ್ತೀನಿ ಎರಡನೆಯ ನ್ಯಾಚುರಲ್ ಡ್ರಿಂಕ್ ನಾನು ಹೇಳ್ತಾ ಇರೋದು ಬಾಳೆಹಣ್ಣಿನ ಸಿಪ್ಪೆಯ ಕಷಾಯ ಬಾಳೆಹಣ್ಣಿನ ಸಿಪ್ಪೆ ಕೂಡ ನಮ್ಮ ದೇಹಕ್ಕೆ ತುಂಬಾ ಹೆಲ್ಪ್ ಆಗುವಂಥದ್ದು ಡೈಜೆಷನ್ಗೆ ಅಥವಾ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಕ್ಕೆ ಎಲ್ಲ ನಾರ್ಮಲ್ ಆಗಿ ಡೈಜೆಷನ್ಗೆ ಯಾವ ಫುಡ್ ಯಾವುದು ಹೆಲ್ಪ್ ಆಗುತ್ತೆ ಅದು ಡೆಫಿನೆಟ್ಲಿ ನಮ್ಮ ವೆಯ್ಟ್ ಲಾಸ್ಗೆ ಅಥವಾ ತೂಕ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಕೂಡ ಹೆಲ್ಪ್ ಆಗುತ್ತೆ ಈಗ ಬಾಳೆಹಣ್ಣಿನ ಸಿಪ್ಪೆ ಕಷಾಯ ಮಾಡೋದು ಹೇಗೆ ಅಂತ ನಾನು ಹೇಳ್ತಾ ಹೋಗ್ತೀನಿ ಫಸ್ಟಿಗೆ ನಾನು ಇದಕ್ಕೆ ಎರಡು ಏಲಕ್ಕಿ ಬಾಳೆಹಣ್ಣಿನ ಸಿಪ್ಪೆಯನ್ನು ತೊಗೊಂಡಿದ್ದೀನಿ ನೀವು ಬೇರೆ ಯಾವುದೇ ದೊಡ್ಡ ಬಾಳೆಹಣ್ಣಾದರೆ ಒಂದರ ಸಿಪ್ಪೆನೇ ಸಾಕಾಗುತ್ತೆ ನಾನು ಇದು ಏಲಕ್ಕಿ ಬಾಳೆಹಣ್ಣು ಚಿಕ್ಕದಾಗಿರೋದ್ರಿಂದ ಎರಡು ಹಣ್ಣಿನ ಸಿಪ್ಪೆನ ತೊಗೊಂಡಿದ್ದೀನಿ ಈಗ ಒಂದು ಪಾತ್ರೆನ ಬಿಸಿಗಿಟ್ಕೊಂಡು ಫಸ್ಟಿಗೆ ಅದಕ್ಕೆ ಒಂದು ಲೋಟ ಆಗುವಷ್ಟು ನೀರನ್ನು ಹಾಕಿದ್ದೀನಿ ನೀರು ಸ್ವಲ್ಪ ಬಿಸಿ ಆಗ್ತಾ ಇದ್ದಂಗೆ ನಾನು ತೆಗೆದಿಟ್ಕೊಂಡಿರುವಂತಹ ಬಾಳೆಹಣ್ಣಿನ ಸಿಪ್ಪೆನ ಹಾಕಿದ್ದೀನಿ ಇದಕ್ಕೆ ಈ ಬಾಳೆಹಣ್ಣಿನ ಸಿಪ್ಪೆ ಹಾಕಿದ್ಮೇಲೆ ಅದು ಸರಿಯಾಗಿ ಕುದಿಬೇಕು ಒಂದು 5 ನಿಮಿಷ ಆಗುವಷ್ಟು ಹೊತ್ತು ಕುದ್ದ ಮೇಲೆ ಅದನ್ನು ಸೋಸ್ಕೊಂಡು ಬಿಸಿ ಬಿಸಿ ಇರುವಾಗಲೇ ಅಥವಾ ಬೆಚ್ಚಗಿರುವಾಗಲೇ ಕುಡಿಬಹುದು ಡೈಲಿ ನಾವು ಈ ರೀತಿ ಮಾಡಿ ಕುಡಿಯೋದ್ರಿಂದ ವೆಯ್ಟ್ ಲಾಸ್ ಆಗೋಕ್ಕೆ ಇದು ತುಂಬಾ ಹೆಲ್ಪ್ ಮಾಡುತ್ತೆ ಈ ಬಾಳೆಹಣ್ಣಿನ ಸಿಪ್ಪೆಯ ಕಷಾಯ ಎರಡನೇ ತರಹದ ವೆಯ್ಟ್ ಲಾಸ್ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಆಗುವಂತಹ ಡ್ರಿಂಕ್ ಈಗ ನಾನು ಮೂರನೇ ರೀತಿಯಲ್ಲಿ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಕ್ಕೆ ನ್ಯಾಚುರಲ್ ಡ್ರಿಂಕ್ ಹೇಗೆ ಮಾಡೋದಂತ ಹೇಳ್ತಾ ಹೋಗ್ತೀನಿ ಇದು ಇನ್ಯಾವುದೂ ಅಲ್ಲ ಜೀರಾ ವಾಟರ್ ಅಥವಾ ಜೀರಿಗೆ ನೀರು
ಇದನ್ನು ತುಂಬ ಸಿಂಪಲ್ ಆಗಿ ಮಾಡಬಹುದು. ಇದರ ಬೆನಿಫಿಟ್ಸ್ ಕೂಡ ಹಾಗೆ ಬರೀ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಕ್ಕೆ ಅಲ್ಲ, ತುಂಬ ರೀತಿಯಲ್ಲಿ ಹೆಲ್ಪ್ ಆಗುವಂಥದ್ದು ಇದು. ಮಾಡೋದು ಕೂಡ ತುಂಬಾ ಈಸಿ, ಆದರೆ ಅದರ ಬೆನಿಫಿಟ್ಸ್ಗಳಿದೆ ಅಲ್ಲ ತುಂಬಾ ಡಿಫ್ರೆಂಟ್ ಆಗಿರುತ್ತೆ, ತುಂಬಾ ನಮಗೆ ಹೆಲ್ಪ್ ಆಗುವಂಥದ್ದು ಪ್ರತಿಯೊಂದು ಕೂಡ. ಸೊ ಇದಕ್ಕೆ ನಾವು ಏನು ಮಾಡಬಹುದು ಅಂತ ಹೇಳಿದರೆ, ನಾವು ಇದನ್ನ ಪ್ರತಿದಿನ ಕುಡಿಬಹುದು ಆ್ಯಕ್ಚುಲಿ. ಸೊ ಇದನ್ನು ಏನು ಮಾಡಬೇಕು ಅಂತ ಹೇಳಿದರೆ, ಜೀರಿಗೆ ನೀರು ಮಾಡೋದಕ್ಕೆ ನಾನು ಫಸ್ಟಿಗೆ ಒಂದು ಪಾತ್ರೆನ ಬಿಸಿಗಿಟ್ಕೊಂಡು ಅದಕ್ಕೆ ಒಂದು ಲೋಟ ಆಗುವಷ್ಟು ನೀರನ್ನು ಹಾಕಿದ್ದೀನಿ. ಅದಕ್ಕೆ ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆನ ಹಾಕ್ತಾ ಇದ್ದೀನಿ. ಇದನ್ನು ನಾವು ಚೆನ್ನಾಗಿ ಕುದಿಸ್ಬೇಕು. ಒಂದು ಕುದಿ ಬಂದಮೇಲೆ ಗ್ಯಾಸ್ ಉರಿ ಸಣ್ಣ ಮಾಡಿ ಅದನ್ನು ಒಂದು 5 ನಿಮಿಷ ಕುದಿಸ್ಬೇಕಾಗತ್ತೆ. ಒಂದು ಲೋಟ ಆಗೋದು ಅರ್ಧ ಲೋಟಕ್ಕೆ ಬರುವಷ್ಟು ಹೊತ್ತು ಕುದಿಸ್ಬೇಕಾಗತ್ತೆ. ಅದರ ಕಲ್ಲರ್ ಎಲ್ಲ ಚೇಂಜ್ ಆಗುತ್ತೆ, ಸ್ಮೆಲ್ಲು ಡಿಫ್ರೆಂಟಾಗಿ ಬರೋಕ್ಕೆ ಶುರುವಾಗುತ್ತೆ, ಜೀರಿಗೆಯಲ್ಲಿರುವ ಸತ್ವ ಎಲ್ಲ ಬಿಟ್ಕೊಳ್ಳುತ್ತೆ. ಈ ಜೀರಿಗೆ ನಮ್ಮ ಡೈಜೆಷನ್ಗೆ, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಗೆ ಎಲ್ಲದಕ್ಕೂ ತುಂಬಾ ಹೆಲ್ಪ್ ಆಗೋದ್ರಿಂದ ಇದು ಆಟೋಮೆಟಿಕ್ಲಿ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಯಾಕಂತ ಹೇಳಿದರೆ, ನಾವು ತಿಂದ ಆಹಾರ ಕರೆಕ್ಟಾಗಿ ಡೈಜೆಸ್ಟ್ ಆಗಿ ಅದು ನಮ್ಮ ಬ್ಲಡ್ಗೆಲ್ಲ ಸೇರಿಕೊಂಡಾಗ ನಮ್ಮ ದೇಹದಲ್ಲಿ ಅಷ್ಟೊಂದು ಕೊಬ್ಬು ಶೇಖರಣೆ ಆಗಲ್ಲ, ಅಥವಾ ಫ್ಯಾಟ್ ಅಷ್ಟೊಂದು ಇರಲ್ಲ, ಫ್ಯಾಟ್ ಬರ್ನ್ ಆಗ್ತಾ ಹೋಗುತ್ತೆ. ಸೊ ಈ ಥರ ನಾವು ಜೀರಿಗೆ ನೀರನ್ನು ಮಾಡಿ ಕುಡಿಯೋದ್ರಿಂದ ಕೂಡ ಅದು ಹೆಲ್ಪ್ ಆಗುತ್ತೆ ನಮ್ಮ ವೆಯ್ಟ್ ಲಾಸ್ಗೆ. ಸೊ ಈ ಜೀರಿಗೆ ನೀರನ್ನು ಒಂದು 5 ನಿಮಿಷ ಕುದಿಸಿದ ಮೇಲೆ ನೀವು ಅದನ್ನು ಡೈರೆಕ್ಟಾಗಿ ಹಾಗೆ ಬೇಕಂದರೆ ಕುಡಿಬಹುದು, ಆ ಜೀರಿಗೆ ಏನು ತಳದಲ್ಲಿ ಉಳಿದಿರುತ್ತೆ ಅದನ್ನು ಹಾಗೆ ಅಗ್ದು ಕೂಡ ನುಂಗಬಹುದು, ಒಳ್ಳೆಯದೆ ಅದು. ಇಲ್ಲ ಬೇಡ ಅಂತ ಅನಿಸಿದರೆ ಅದನ್ನು ಸೋಸಿ ಬಿಸಿ ಬಿಸಿ ಇರುವಾಗಲೇ ಪ್ರತಿದಿನ ಬೆಳಿಗ್ಗೆ ಎದ್ದ ತಕ್ಷಣ ನೀವು ನೀರು ಕುಡಿಯೋ ಅಭ್ಯಾಸ ಇದ್ದರೆ, ನೀರು ಕುಡ್ದು ಆದಮೇಲೆ ಖಾಲಿ ಹೊಟ್ಟೆಯಲ್ಲಿ ಅಂದರೆ ಬಿಫೋರ್ ಬ್ರೇಕ್ಫಾಸ್ಟ್, ತಿಂಡಿ ತಿನ್ನೋದಕ್ಕಿಂತ ಮುಂಚೆ ಈ ಥರ ನೀರು ಕುಡಿದ್ರೆ, ಜೀರಿಗೆ ನೀರು ಮಾಡಿ ಕುಡಿತಾ ಇದ್ದರೆ ನಿಮ್ಮ ವೆಯ್ಟ್ ಆದಷ್ಟು ಬೇಗ ಕಡಿಮೆ ಆಗುತ್ತೆ. ಯಾಕಂತ ಹೇಳಿದರೆ ಬೆಳಿಗ್ಗೆ ನಾವು ಏನು ತಿಂತೀವಿ ಖಾಲಿ ಹೊಟ್ಟೆಯಲ್ಲಿ ಅದು ನಮ್ಮ ಫ್ಯಾಟ್ ಬರ್ನ್ ಆಗೋದಕ್ಕೆ ತುಂಬಾ ಹೆಲ್ಪ್ ಆಗುವಂಥದ್ದು, ತುಂಬಾ ಇಂಪಾರ್ಟೆಂಟ್ ಆಗಿ ನಾವು ಆ ಟೈಮಲ್ಲಿ ಮಾಡಬೇಕಾಗತ್ತೆ. ಸೊ ಬೆಳಿಗ್ಗೆ ಎದ್ದ ತಕ್ಷಣ ನಾವು ಇದು ಈ ರೀತಿ ಜೀರಿಗೆ ನೀರು ಮಾಡಿ ಪ್ರತಿದಿನ ಕುಡಿಯೋದ್ರಿಂದ ನಮ್ಮ ದೇಹದಲ್ಲಿರುವ ಎಕ್ಸ್ಟ್ರಾ ಫ್ಯಾಟ್ ಎಲ್ಲ ಏನಿರುತ್ತೆ ಅದೆಲ್ಲದೂ ಕೂಡ ಬರ್ನ್ ಆಗ್ತಾ ಹೋಗುತ್ತೆ. ಸೊ ಆದಷ್ಟು ತಿಂಡಿ ತಿನ್ನೋದಕ್ಕಿಂತ ಅರ್ಧ ಗಂಟೆ ಮುಂಚೆ ಈ ಥರ ಜೀರಿಗೆ ನೀರನ್ನು ಮಾಡಿ ಬಿಸಿ ಬಿಸಿ ಇರುವಾಗಲೇ ಅಥವಾ ಬೆಚ್ಚಗೆ ಇರುವಾಗಲೇ ಕುಡಿಬೇಕಾಗುತ್ತೆ. ಈ ಥರ ನಾವು ಪ್ರತಿದಿನ ಮಾಡ್ತಾ ಬಂದರೆ ನಮಗೆ ಇದರ ರಿಸಲ್ಟ್ ಗೊತ್ತಾಗುತ್ತೆ. ತುಂಬಾ ಈಸಿಯಾಗಿ ನಾವು ವೆಯ್ಟ್ ಲಾಸ್ ಮಾಡ್ಕೊಳ್ಬೇಕು ಅಂತ ಅಂದ್ಕೊಳ್ಳೋರು ಈ ಥರ ಸಿಂಪಲ್ ಆಗಿ ಜೀರಿಗೆ ನೀರನ್ನು ಮಾಡಿ ಕುಡಿಬಹುದು. ನೋಡಿದ್ರಲ್ಲ, ಈಸಿಯಾಗಿ ನಾವು ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಕ್ಕೆ ಈ ಥರ ನ್ಯಾಚುರಲ್ ಡ್ರಿಂಕ್ಗಳನ್ನು ಹೇಗೆ ರೆಡಿ ಮಾಡ್ಕೊಳ್ಬಹುದು ಅಂತ ಹೇಳಿ. ತುಂಬ ಸಿಂಪಲ್ ಆಗಿ ಮನೆಯಲ್ಲೇ ಇರುವ ಪದಾರ್ಥಗಳಿಂದ ಮಾಡ್ಕೊಳ್ಳೋದು, ಹಾಗಾಗಿ ಮಾಡೋದೇನು ಅಷ್ಟೊಂದು ಕಷ್ಟ ಆಗಲಿಕ್ಕಿಲ್ಲ. ಸೊ ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಮನೆಮದ್ದು ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ನಾಳೆ ಇನ್ನೊಂದು ಹೊಸ ರೀತಿಯ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಥ್ಯಾಂಕ್ ಯು.